ಇನ್ನು ಸಿನಿ ಸುದ್ದಿಯನ್ನು ನೋಡುವುದಾದರೆ ಗ್ರಾಮಾಯಣ ಅಂತ ಒಂದು ಸಿನಿಮಾ, ಆ ಸಿನಿಮಾ ವಿನಯ್ ರಾಜ್ಕುಮಾರ್ ಮಾಡಿರುವಂತಹ ಸಿನಿಮಾ ಆಗಿತ್ತು. 4 ವರ್ಷದ ಹಿಂದೆ ಚಿತ್ರೀಕರಣ ಕೂಡ ಆಗಿರುತ್ತೆ. ಆದರೆ ಆ ಸಿನಿಮಾಗೆ ಈಗ ಮರುಜೀವ ಬಂದಿದೆ. ಈಗ ಅದೇ ಚಿತ್ರಕ್ಕೆ ಮರುಜೀವ ಬಂದಿದೆ. ಗ್ರಾಮಾಯಣ ಅನ್ನೋ ಕನ್ನಡ ಸಿನಿಮಾ ಟೀಸರ್ ಎಲ್ಲ ವಿಷಯದ ಬಗ್ಗೆ ಅತಿ ಹೆಚ್ಚು ಗಮನವನ್ನು ಸೆಳೆದಿತ್ತು. ಹಳ್ಳಿ ಬಿಟ್ಟು ದುಡಿಯೋದಕ್ಕೆ ಶಹರಕ್ಕೆ ಬರೋ ಜನರ ಪಾಡು ಈ ಟೀಸರ್ನಲ್ಲಿ ತೋರಿಸಲಾಗಿತ್ತು. ಹಳ್ಳಿಯಲ್ಲಿದ್ದರೆ ಏನೆಲ್ಲ ಖುಷಿ ಸಂತೋಷ ಸಿಗುತ್ತೆ ಅನ್ನೋ ಸತ್ಯ ಈ ಟೀಸರ್ನಲ್ಲಿತ್ತು. ಇನ್ನು ಸಿನಿಮಾಗೆ ಲಹರಿ ಸಂಸ್ಥೆಯ ಮನೋಹರ್ ನಾಯ್ಡು ಕೂಡ ಜೋಡಿಯಾಗಿದ್ದಾರೆ. ಈ ಒಂದು ನಿರ್ಧಾರ ಗ್ರಾಮಾಯಣ ಚಿತ್ರಕ್ಕೆ ಮರುಜೀವ ಕೊಡುವಂತೆ ಮಾಡಿದೆ. ನೀವು ನೋಡ್ತಾ ಇದ್ದೀರಿ ಆ ಪೋಸ್ಟರ್ಸ್ಗಳನ್ನು ಗಮನಿಸಬಹುದು. ಇದು 4 ವರ್ಷದ ಹಿಂದಿನ ಪೋಸ್ಟರ್ಸ್. ಸೊ ಗ್ರಾಮಾಯಣ ಸಿನಿಮಾ ಬರುತ್ತಾ ಇಲ್ವಾ, ಹೀಗೆ ಒಂದಷ್ಟು ಗೊಂದಲಗಳಿತ್ತು. ಅದಕ್ಕೆ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇದೆ, ಮರುಜೀವ ಸಿಕ್ಕಿದೆ. ದೇವರನೂರು ಚಂದ್ರು ಈ ಚಿತ್ರಕ್ಕೆ ಕಥೆಯನ್ನು ಬರೆದಿರ್ತಾರೆ, ನಿರ್ದೇಶನಕ್ಕೂ ರೆಡಿಯಾಗಿದ್ದು. ಆದರೆ ನಿರ್ಮಾಪಕರ ಸಾವಿನಿಂದಾಗಿ, ಕೊರೋನಾ ಕಾಟದಿಂದಾಗಿ ಗ್ರಾಮಾಯಣ ಸಿನಿಮಾ ಶುರು ಆಗಲಿಲ್ಲ. ಇದೀಗ ಮತ್ತೆ ಈ ಸಿನಿಮಾ ಶುರುವಾಗ್ತಾ ಇದೆ. ಇಂದು ಬೆಳಗ್ಗೆ ಡಿ ಕೆ ಶಿವಕುಮಾರ್ ಮತ್ತು ಅಣ್ಣವರ ಕುಟುಂಬದ ನೇತೃತ್ವದಲ್ಲಿ ಮತ್ತೆ ಈ ಸಿನಿಮಾದ ಮುಹೂರ್ತ ಕಾರ್ಯಕ್ರಮ ನಡೆಯಲಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.